ನಮಸ್ಕಾರ, ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ. ನನ್ನ ಸಬ್ಸ್ಕ್ರೈಬರ್ಸ್ಗೂ, ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ, ಇವತ್ತಿನ ವಿಡಿಯೋ ಏನಂದ್ರೆ, ಇನ್ನು ಮೆಣಸಿನ್ಕಾಯಿ, ಟೊಮೆಟೊ, ನಾಟಿ ಟೊಮೆಟೊ ಸಣ್ಣದು, ಮತ್ತೆ ಕಿಚನ್ ಕಾಂಪೋಸ್ಟ್ ಮನೆಯಲ್ಲಿ ಹಾಕಿದೆ, ಅದು ಇವತ್ತು ಯಾವ ರೀತಿ ಆಗಿದೆ ಅನ್ನೋದು ತೋರಿಸ್ತೀನಿ. ದಿನನಿತ್ಯ ಬೇಕಾದ ಮೆಣಸಿನ್ಕಾಯಿ, ಹೂವು, ಸೆಣಬಿನ ಮೆಣಸಿನ್ಕಾಯಿ, ಇದ್ರ ಬೀಜ ಮಾಡಿರ್ಲಿಲ್ಲ ನಾನು. ಎರಡು ಮೆಣಸಿನ್ಕಾಯಿ ಬಿಟ್ಟಿದ್ದೀನಿ ಹಣ್ಣ ಆಗಲಿ ಅಂತ. ಮತ್ತೆ ಈಗ ಹೂವು ಕಾದಿದೆ ಮೆಣಸಿನ್ಕಾಯಿ ಆಗೋದಕ್ಕೆ. ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾತ್ರ ಸೂಪರಾಗಿರ್ತವೆ. ಗಿಡ ಹೇಳಿದ್ನಲ್ವಾ, ಇದು 5 ಲೀಟರ್ ಎಣ್ಣೆ ಕ್ಯಾನಲ್ಲಿ ಬೆಳೆದಿರೋದು ನೋಡಿ. ಅದು ನಾಟಿ ಟೊಮೆಟೊ, ಇದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು. ಮತ್ತು ನಾನಿಲ್ಲಿ ಕಾಂಪೋಸ್ಟ್, ನನ್ನ ಕಿಚನ್ ಕಾಂಪೋಸ್ಟಲ್ಲಿ ವೇಸ್ಟ್ ಪಲಾವು, ಚಿತ್ರಾನ್ನ, ಹಣ್ಣಿಂದು ಚಿಪ್ಪೆ ಎಲ್ಲ, ನಾನು ತರಕಾರಿ ಚಿಪ್ಪೆ ಎಲ್ಲ ಮಿಕ್ಸ್ ಮಾಡಿ ನನಗೆ ಮೊನ್ನೆ ತಾನೇ ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದೇ ವಾರದಲ್ಲಿ ನೆನೆ ನೀರಿನಂಶ ಕೆಳಗಡೆ ಇದೆಯೇನಂತ ಹೇಳಿಬಿಟ್ಟು ಕರ್ನೆಯಲ್ಲಿ ತಳ ಕೆಳ ಭಾಗವರೆಗೂ ನಾನು ಮಣ್ಣನ್ನು ಎತ್ತಿದ್ದೀನಿ. ನೋಡ್ಬೋದು ನೀವು, ಸ್ವಲ್ಪ ಒದ್ದೆ ಥರ ಆಗಿದೆ ಅಷ್ಟೇ ಮಣ್ಣು. ಓ, ಅಲ್ಲಿ ನೀರು ನಿಂತಿಲ್ಲ. ನೀರು ನಿಂತಿದ್ರೆ ಕೆಸರು ಕೆಸರು ಥರ ಮಣ್ಣು ಬಂದಿರೋದು. ಕೆಸರು ಕೆಸರು ಮಣ್ಣಿಲ್ಲ, ನೋಡಬಹುದು ನೀವು. ನಾನು ಈ ವಾರದಲ್ಲಿ ನಾನು ಏನೇನು ಹಾಕಿದ್ದೆ ಅಂತ, ಕಿಚನ್ ಕಾಂಪೋಸ್ಟು ಅದು ಪೂರ್ತಿ ತರಕಾರಿ ಹಣ್ಣಿಂದು ಚಿಪ್ಪೆ, ತರಕಾರಿ ಚಿಪ್ಪೆ, ಮತ್ತು ಪಲಾವು ಮಿಕ್ಕಿದ್ದು, ಚಿತ್ರಾನ್ನ ಮಿಕ್ಕಿದ್ದು ಎಲ್ಲ ಹಾಕಿದೆ. ನೋಡಿದ್ದೆ ರೀ ನೀವು, ಮೊಸರು ಮಿಕ್ಸ್ ಮಾಡಿ ಹಾಕಿದ್ದೆ ನೋಡ್ರಿ. ಕಾಣಿಸ್ತಾ ಇದೆಯಾ ಏನಾದ್ರೂ? ಎಲ್ಲ ಪೂರ್ತಿ ಬೇಗ ಕೆಳ್ತ್ಕೊಂಡು ಹೋಗ್ಬಿಟ್ಟಿದೆ ಅದು. ಮೊಸರು, ಹುಳಿ ಮೊಸರು ಹಾಕಿದ್ರೆ ಇಷ್ಟು ಬೇಗ ಚೆಂದಾಗೆ ಇದು ಗೊಬ್ಬರ ಆಗ್ಬಿಡುತ್ತೆ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಬಹಳ ಉಪಯುಕ್ತವಾದ ವಿಡಿಯೋ ಇದು. ಓಲು ಇರೋ ಟಬ್ಬಲ್ಲಿ ಹಾಕಿ ಮಾಡಿದ್ರೆ ಅದರದ್ದು ರಸ ನೀರು ಹಾಕ್ತಾ ಇದ್ದರೆ ಅದರದ್ದು ಲಿಕ್ವಿಡು ಬರುತ್ತೆ ಕೆಳಗಡೆ. ಅದಕ್ಕೆ ಒಂದು ಸ್ಟ್ಯಾಂಡ್ ಇಡಬೇಕು. ಸ್ಟ್ಯಾಂಡ್ ಇಲ್ಲ ನಮ್ಮ ಹತ್ರ ಅಂತಂದರೆ ಈ ಥರ ಮಾಡ್ಕೊಳ್ಳೋದು ತುಂಬ ಅನುಕೂಲಕರವಾಗಿರುತ್ತೆ. ಬಟ್ ನೀರು ಹಾಕ್ಬಾರ್ದು ಇದಕ್ಕೆ. ಅದು ಸ್ವಲ್ಪ ಏನಾದರೂ ಉಳಿದಿರೋ ಮೊಸರು ಗಿಸರು ಇದ್ರೂ ಸಾಕು, ಇಲ್ಲ ಸಾರು ಥರ ಇದ್ರೂ ಓಕೆ. ಅದನ್ನು ಜಾಸ್ತಿ ಕೂಡ ಹಾಕ್ಬಾರ್ದು. ಅದರಲ್ಲೇನೇ ಅದು ಮುಚ್ಚಿರ್ತೀವಲ್ಲ, ಆ ಒಂದು ಕಾವು ಬರುತ್ತಲ್ಲ, ಕಾವಿಂದ ಹೀಟಲ್ಲಿ ಆ ಹೀಟಿಂದ ನೀರು ಉತ್ಪತ್ತಿಯಾಗುತ್ತೆ. ಆ ನೀರೇ ಸಾಕು, ಮೇಲೆ ನೀರು ಹಾಕೋಕೆ ಹೋಗ್ಬಾರ್ದು. ನಾನು ಇದು ನನ್ನ ಅನುಭವದಿಂದ ನಂಚ್ಕೊಳ್ತಾ ಇದ್ದೀನಿ ತಮಗೆ. ಹೊಸ ಗಾರ್ಡನ್ ಮಾಡೋರಿಗೆ ಇದೆಲ್ಲ ಇಂಪಾರ್ಟೆಂಟು. ಕಿಚನ್ ಕಾಂಪೋಸ್ಟಿಂದ ತುಂಬ ಗೊಬ್ಬರ ಮಾಡ್ಕೊಳ್ಬೋದು, ಇಲ್ಲ ಇದು ದುಡ್ಡು ಕೊಟ್ಟು ತೊಗೊಂಡು ಬಂದು ಗಿಡಗಳಿಗೆ ಹಾಕೋ ಬದಲು ಈ ಥರ ನಾವು ಮಾಡಿಕೊಂಡ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೂಪಾಯಿನೂ ಖರ್ಚಿಲ್ದಲ್ಲೇ ಗಿಡಗಳಿಗೆ ಬೇಕಾದ ಗೊಬ್ಬರನ ನಾವೇ ಮನೇಲಿ ತಯಾರು ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ನೋಡಿರೋರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸರ್ವ ಜನ ಸುಖಿನೋ ಬಹುದು.